ಯಾಕೆ ಹೀಗೆ ಕೂತಿದ್ಯಾ? ಟೆನ್ಷನಾ? ಹೌದು ದೊಡ್ಡಣ್ಣ, ಟೆನ್ಷನ್. ಅಂದ್ರೆ ನಿನ್ನ ಫ್ಲ್ಯಾಶ್ ಬ್ಯಾಕ್ ಕತೆ ಹೇಳು. ಆ ರಮೇಶ ಏನಾದರೂ ಮತ್ತೆ ಬಾಬಾಜಿ ಅವರಿಗೆ ಫೋನ್ ಮಾಡಿಬಿಟ್ಟು ತಲೆ ತಿಂತಿದ್ದಾನ? ರಮೇಶನ ಅವನು ಯಾವತ್ತು ಸುಧಾರಾಣಿ ಸಾವಿಗೆ ಗೀತಾ ಅಂತ ಫೋಟೋ ಕಳಿಸಿದ್ದನ್ನ ನನ್ನ ಗಂಡ ನಂಬಿದ್ರೋ ಅವತ್ತೆ ಅವನು ಊದಿರೋ ಅನುಮಾನದ ಬಲೂನ್ಗೆ ಅವನೇ ಪಿನ್ ಚುಚ್ಚಿಕೊಂಡು ಟುಸ್ ಮಾಡ್ಕೊಂಡ ಅಣ್ಣ. ಈಗ ಅವನ ಮಾತಿಗೆ ಕಿಮ್ಮತ್ತಿನ ಬೆಲೆನೂ ಇಲ್ಲ. ಹಾಗಿದ್ರೆ ನಿರಾಳವಾಗಿರಬಹುದಲ್ಲ, ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಂಡು ಕೂತಿದ್ಯಾ? ನನಗೆ ಟೆನ್ಷನ್ ಆಗ್ತಾ ಇರೋದು ರಮೇಶನ್ ವಿಷಯಕ್ಕಲ್ಲ ದೊಡ್ಡಣ್ಣ, ಶ್ರೀಕರ ಗೀತಾ ಕಥೆನ ಮುಗಿಸ್ತಾನೋ ಇಲ್ವೋ ಅನ್ನೋ ಟೆನ್ಷನ್. ಏನು ಮಾಡ್ತಾ ರೀ ಯಾಕ್ರೆ ಯಾಕೆ ನೋಡ್ತಿದ್ದೀರಾ? ನಮ್ಮ ಅಜ್ಜಿ ಹೇಳ್ತಿದ್ರು ಚಳಿಗೆ ಬಿಸಿಲು ಏನ್ ಸರ್, ಎಲ್ರು ಬೇಜಾರಲ್ಲಿ ಕೂತಿದ್ದೀರಾ? ನಿಮ್ಮ ಆಡು ಡ್ಯಾನ್ಸು ಎಲ್ಲ ಮುಗಿತಾ? ಸರ್ ಇನ್ ಸ್ವಲ್ಪ ಹೊತ್ತಲ್ಲಿ ಊಟ ಬರುತ್ತೆ, ಅದಕ್ಕಿಂತ ಮುಂಚೆ ನಾವೆಲ್ಲ ಸೇರಿ ಒಂದು ಆಟ ಆಡೋಣ. ಸರ್ ನಮ್ಮೂರಲ್ಲಿ ಒಂದು ದೊಡ್ಡ ಜಾತ್ರೆ ಮಾಡ್ತೀವಿ ಸರ್, ಜಾತ್ರೆ ಹಿಂದಿಲ್ ದಿನ ನಾವು ನಮ್ಮ ಫ್ರೆಂಡ್ಸು ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಹೀಗೆ ಚಳಿ ಕಾಯಿಸ್ತಾ ಆಡೋ ಆಟ ಇದೆ ಸರ್, ಏನು ಮಜವಾಗಿರುತ್ತೆ ಗೊತ್ತಾ ಸರ್? ಏ ಈ ಚುಮ್ಮ ಚುಮ್ಮ ಚಳಿಯಲ್ಲೋ ಒಳ್ಳೆ ಐಡಿಯಾ ಕೊಟ್ಟ. ಇನ್ನು ನೋಡ್ತಾನೆ ಇದ್ದೀನಿ ಮೇಡಮ್. ಹಾಗಿದ್ರೆ ಸೋತಾಗೆ ಅಲ್ವಾ ಸರ್? ಏನ್ ಸರ್ ಪಾಪ ಅಲ್ವಾ, ಒಂದ್ ಸೆಕೆಂಡ್ ಏನಯ್ಯ ಮಾಡ್ತಿದ್ಯಾ? ಸರ್ ಕಾಲ್ ತೊಳ್ಕೊಂತ ಇದ್ದೀನಿ ಸರ್. ಅದು ಪೆಟ್ರೋಲ್ ಪೈಪ್ ಅಯ್ಯ. ಇಂತ ಕೊರೆಯುವ ಚಳಿ ಟೈಮಲ್ಲಿ ಮೈ ಮೇಲೆ ತಣ್ಣೀರ್ ಹಾಕ್ಬಿಟ್ರೆ, ಯಾಕಂದ್ರೆ ನಮ್ಮೂರ್ ಜಾತ್ರೆ ಟೈಮಲ್ಲಿ ನಾವೆಲ್ಲ ಹೀಗೆ ಸರ್ ಮಾಡ್ತಾ ಇದ್ದಿದ್ದು.
ಏನ್ ಡಬ್ಬ ಐಡಿಯಾ ಕೊಡ್ತೀಯ? ಬೇಡ ಬೇಡ, ನನ್ನ ಹೆಂಡತಿಗೆ ನೆಗಡಿ ಆಗುತ್ತೆ. ಮಿಕ್ತರೆಲ್ಲರಿಗೂ ನೀರಾಗತ್ತೆ. ಹಾ ಏಯ್ ಆನ್ ಮಾಡ. ಸರಿ ಸರ್, ತೊಳಿ ಸರ್. ತಣ್ಣಗಿದ್ಯಾ? ಸುಶೀಲ, ಏ ಸುಶೀಲ, ಏ ಸುಶೀಲ, ಒಲೆ ಮೇಲೆ ಏನಾದ್ರೂ ಇಟ್ಟಿದ್ಯೇನೆ? ಸೀದ್ ವಾಸನೆ ಬರ್ತಾ ಇದೆ. ಗ್ಯಾಸ್ ಮೇಲೆ ಏನೂ ಇಟ್ಟಿಲ್ಲ. ಮತ್ತೆ ಇಷ್ಟೊಂದು ಸುಟ್ಟು ವಾಸನೆ ಬರ್ತಿದ್ಯಲ್ಲೇ, ಎಲ್ಲಿಂದ ಬರ್ತಾ? ಏನು ಇಷ್ಟೊಂದು ಸುಟ್ಟು ವಾಸನೆ ಬರ್ತಾ ಇದೆ? ಅಯ್ಯಯ್ಯೋ, ಗೀತಾ ಹೇಗಿದೆ? ಗೀತಾ